ಅಧ್ಯಕ್ಷರ ಆಯ್ಕೆ ಆದರೂ ಸರಿಯಾಗಿಲ್ಲ, ಯಾರ ಹೆಸರು ಹೇಳೋದಿಲ್ಲ, ಬಿಜೆಪಿ ಆಂತರಿಕ ಅಸಮಾಧಾನದ ಬಗ್ಗೆ ಸದಾನಂದಗೌಡರು ಮಾತನಾಡಿದ್ದಾರೆ, ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷಕ್ಕೆ ಹೇಳೋರು ಇಲ್ಲ ಕೇಳೋರು ಇಲ್ಲ, ಬಿಜೆಪಿಯನ್ನು ಕುಲುಗೇಡಿಸೋದಕ್ಕೆ ಬೇರೆ ಪಕ್ಷದಿಂದ ಸಾಧ್ಯವಿಲ್ಲ, ಆದರೆ ಒಳಬೇಗದಿಗೆ ಸಾಕು ಅನ್ನುವ ಅರ್ಥದ ಮಾತುಗಳನ್ನು ಡಿ ವಿ ಎಸ್ ಆಡಿದ್ದಾರೆ. ನಾನು ಕರ್ನಾಟಕ ಬಿಜೆಪಿಗೆ ಸೀಮಿತವಾಗಿ ಮಾತಾಡ್ತೀನಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಕುಲುಗೆಟ್ಟಿದೆ, ಕಾಂಗ್ರೆಸ್ ಸರ್ಕಾರದ ಈ ರೀತಿಯ ಆಳ್ವಿಕೆ ಇನ್ನೆಂದೂ ಇರಲಿಲ್ಲ ಅಂಥೇಳಿ ಸದಾನಂದಗೌಡರು ಹೇಳಿದ್ದಾರೆ. ಸರ್, ನಾನು ಭಾರತೀಯ ಜನತಾ ಪಾರ್ಟಿಯ ಇವತ್ತಿನ ಪರಿಸ್ಥಿತಿಯನ್ನು ಕರ್ನಾಟಕದಲ್ಲಿ ನೀವೆಲ್ಲ ಹಿರಿಯರಿದ್ದೀರಿ, ನೀವು ಮಾಧ್ಯಮಗಳಿಗೆ ಹೇಳಿದ್ರಿ ನಾನು ಚುನಾವಣಾ ರಾಜಕೀಯದಿಂದ ಮಾತ್ರ ನಿವೃತ್ತಿ, ಆದರೆ ನನ್ನ ಪಕ್ಷ ಮತ್ತೊಮ್ಮೆ ಕರ್ನಾಟಕದಲ್ಲಿ ತನ್ನ ಹಿಂದಿನ ಆ ಪರಿಸ್ಥಿತಿಗೆ ಬರಬೇಕು. ದೇಶದಲ್ಲಿ ಮತ್ತೆ ನರೇಂದ್ರ ಮೋದಿ ಮೂರನೇ ಟರ್ಮ್ಗೆ ಅವರು ಪ್ರಧಾನಮಂತ್ರಿ ಅದು ಅನಿವಾರ್ಯತೆ ಈ ದೇಶಕ್ಕೆ ಅಂತ ಎಲ್ಲವನ್ನ ನೀವು ಹೇಳಿದ್ರಿ, ಆದರೆ ಎಲ್ಲಿಯೂ ಕೂಡ ಇದನ್ನ ಒಂದು ಟ್ರ್ಯಾಕಿಂಗ್ ತರುವಂತಹ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲಲ್ಲ ಅಂತ ಹೇಳುವಂಥದ್ದನ್ನ ನನ್ನಲ್ಲಿ ಭಾರಿ ಗಂಭೀರವಾಗಿ ಪ್ರಶ್ನೆ ಮಾಡಿದರು, ಭಾರಿ ಬೇಸರದಿಂದ ಪ್ರಶ್ನೆ ಮಾಡಿದರು. ಇದು ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಪ್ರಾಮಾಣಿಕ ಕಾರ್ಯಕರ್ತರ ಆ ಮನಸ್ಸಿನ ಭಾವನೆ ಇಡೀ ರಾಜ್ಯದಲ್ಲಿ ಇರುವಂತ. ಅವರು ನನ್ನಲ್ಲಿ ಪ್ರಶ್ನೆ ಮಾಡಿದ್ರು, ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದ ಆ ಘಟಕ ಈಗ ಹೊಸದಾಗಿ ನಾಮ ನಿರ್ದೇಶನ ಆಗಿದೆ, ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ರಾಜ್ಯದ ಆ ಒಂದು ಪದಾಧಿಕಾರ ಪಟ್ಟಿ ಎಲ್ಲವೂ ಬಿಡುಗಡೆ ಆಗಿದೆ. ಆದರೆ ಆ ಒಂದು ರೀತಿಯಲ್ಲಿ ಪಕ್ಷದ ಆಂತರಿಕ ವ್ಯವಸ್ಥೆ ಇನ್ನೂ ಕೂಡ ಸರಿಯಾಗಲಿಲ್ಲ ಯಾಕೆ, ಒಂದು ತಿಂಗಳು ಆದ್ಮೇಲೆ ಕೂಡ ಆಗ್ತಾ ಇಲ್ಲ ಯಾಕೆ, ಡಜನ್ ಗಟ್ಟಲೆ ವ್ಯಕ್ತಿಗಳು ಪಕ್ಷದ ಪ್ರಮುಖ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು ಪಕ್ಷದ ಮೇಲೆ ಪಕ್ಷದ ನಾಯಕರ ಮೇಲೆ ನಿರಂತರವಾಗಿ ಮಾತಾಡ್ತಾ ಇರ್ತಾರೆ. ಇದರ ಬಗ್ಗೆ ಕೇಂದ್ರದ ವರಿಷ್ಠರಾಗ್ಲಿ ಅಥವಾ ರಾಜ್ಯದ ಪ್ರಮುಖರಾಗ್ಲಿ ಯಾರು ಕೂಡ ಯಾವುದೇ ರೀತಿಯ ದಿಟ್ಟ ಹೆಜ್ಜೆಯನ್ನು ಯಾಕೆ ಇಡ್ತಾ ಇರಲಿಲ್ಲ, ಇದರಿಂದಾಗಿ ಸಾಮಾನ್ಯ ಕಾರ್ಯಕರ್ತರಿಗೆ ಕೆಳಗಿನ ಹಂತದಲ್ಲಿ ಉತ್ತರ ಕೊಡ್ಲಿಕ್ಕೆ ಆಗದಂತ ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿದೆ. ಒಬ್ಬ ಕಾರ್ಯಕರ್ತ ಹೇಳೇಬಿಟ್ಟ, ಭಾರತೀಯ ಜನತಾ ಪಾರ್ಟಿಯನ್ನ ಕಾಂಗ್ರೆಸ್ ಇಂದಾಗ್ಲಿ ಅಥವಾ ಇತರ ವಿರೋಧ ಪಕ್ಷದಿಂದಾಗ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ, ಆದ್ರೆ ಭಾರತೀಯ ಜನತಾ ಪಾರ್ಟಿಯನ್ನ ಇವತ್ತು ಏನಾದರೂ ಕುಲಗಡಿಸಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಒಳಗಿರುವಂತ ಹತ್ತು ಹಲವು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇರುವವರು ಅಂತ ಹೇಳುವಂತ ಮಾತನ್ನು ಹೇಳಿದ್ರು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.